ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅಲ್ಲಿಗೆ ಹೇಗೆ ರೀಚ್ ಆಗಬೇಕು, ಟ್ರೆಕ್ಕಿಂಗ್ಗೆ ಹೋಗೋ ಮುಂಚೆ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ನ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನನ್ನ ಚಿಕ್ಕಮಗಳೂರಿನ ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡಬಹುದು. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಮುಳ್ಳಯ್ಯನಗಿರಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಮುಳ್ಳಯ್ಯನಗಿರಿ ತೋರಿಸ್ತೀನಿ ಅಂತ ಬೇರೇನೋ ತೋರಿಸ್ತಾ ಇದ್ದಾವೆ ಅಂತ ತಿಳ್ಕೊಂಡ್ರ, ಇದು ಮುಳ್ಳಯ್ಯನಗಿರಿ ಹೋಗೋ ರೋಡಲ್ಲೇ ಸಿಗೋ ಅಂತ ಒಂದು ಕಾಫಿ ಶಾಪ್, ಸಿರಿ ನೇಚರ್ ರೆಸಾರ್ಟ್ ಅಂತ ಇದರದ ಹೆಸರು. ಇದು ನೋಡೋದಕ್ಕೆ ಎಷ್ಟು ಅಟ್ರಾಕ್ಟಿವ್ ಇರೋದ್ರಿಂದ ತುಂಬಾ ಜನ ಇಲ್ಲಿ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಅಥವಾ ಕಾಫಿ ಕುಡ್ದೆ ಇಲ್ಲಿಂದ ಹೋಗ್ತಾರೆ. ನಾವು ಸ್ಟೇ ಆಗಿದ್ದ ವುಡನ್ ಕಾಟೇಜ್ ಇಂದ ಈ ಮುಳ್ಳಯ್ಯನಗಿರಿ ಹೋಗೋದಾಗ ಒಂದು ಫಾರೆಸ್ಟ್ ಚೆಕ್ ಪಾಯಿಂಟ್ ಸಿಗುತ್ತೆ. ಸೊ ಅದನ್ನು ಕ್ರಾಸ್ ಮಾಡಿನೇ ಹೋಗಬೇಕು. ಬಟ್ ಅದು ಕೋವಿಡ್ ಟೈಮ್ ಆಗಿರೋದ್ರಿಂದ ಬ್ಯಾಚ್ ವೈಸ್ ಕಳಿಸ್ತಾ ಇದ್ರು. ನಮಗೆ ನೆಕ್ಸ್ಟ್ ಬ್ಯಾಚಲ್ಲಿ ಕಳಿಸ್ತೀನಿ ಅಂತ ಹೇಳಿ ಟೋಕನ್ ಕೊಟ್ಟಿದ್ರು. ಸೊ ನಮಗೆ ತುಂಬ ಟೈಮ್ ಇತ್ತು. ಸೊ ನಿಯರ್ ಬೈ ಏನಿದೆ ಪ್ಲೇಸ್ ಅಂತ ನೋಡ್ಲಿಕ್ಕೆ ಹೋಗಿದ್ವಿ. ನಮ್ಗೆ ಆಗ ಈ ಪ್ಲೇಸ್ ಸಿಕ್ಕಿತ್ತು. ಸೊ ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಪ್ಲೇಸಸ್ ಸಿಕ್ತು ಅಂತ ಖುಷಿಯಿಂದ ಇಲ್ಲಿ ಒಂದು ಕಾಫಿ ತೊಗೊಂಡ್ವಿ, ಲೈಟ್ ಸ್ನ್ಯಾಕ್ಸ್ ತೊಗೊಂಡ್ವಿ, ಮತ್ತೆ ಅಲ್ಲಿಂದ ಹೊರಟ್ವಿ. ಸೊ ನೀವು ಕೂಡ ಈ ಮುಳ್ಳಯ್ಯನಗಿರಿ ಹೋಗುವಾಗ ಆನ್ ದ ವೇ ಇದು ಸಿಗೋದನ್ನು ನೀವು ಅಲ್ಲಿ ವಿಸಿಟ್ ಮಾಡಿ, ತಪ್ಪದೆ ಕಾಫಿ ಕುಡೀರಿ. ನಿಮಗೆ ಚಿಕ್ಕಮಗಳೂರು ಸ್ಪೆಷಲ್ ಕಾಫಿ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಎಂಜಾಯ್ ಮಾಡಿ ಕಾಫಿನ, ಹಾಗೆ ಆ ನೇಚರ್ನ ಎಂಜಾಯ್ ಮಾಡಿ. ಅಲ್ಲಿರೋ ಹ್ಯಾಂಗಿಂಗ್ ಪ್ಲಾನ್ಸ್ ಜೊತೆ ಎಲ್ಲ ನಾನು ನಿಂತ್ಕೊಂಡು ಫೋಟೋ ತೊಗೊಂಡೆ. ಆ ಬ್ಯಾಕ್ಗ್ರೌಂಡಲ್ಲೆಲ್ಲ ಫೋಟೋಸ್ ತೊಗೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಸ್ವಲ್ಪ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಾವೀಗ ಮುಳ್ಳಯ್ಯನಗಿರಿ ಕಡೆ ಹೊರಟಿದ್ದೀವಿ. ನೀವು ನೋಡ್ತಾ ಇರೋದಿದ್ದು ರೋಡ್, ಮುಳ್ಳಯ್ಯನಗಿರಿಗೆ ಹೋಗುವಂಥ ರೋಡ್. ಹೋಗ್ತಾ ಹೋಗ್ತಾ ಮುಳ್ಳಯ್ಯನಗಿರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮುಳ್ಳಯ್ಯನಗಿರಿ ಏನಿದೆ, ಇದು ಪಶ್ಚಿಮ ಘಟ್ಟದ ಬಾಬಾ ಬುಡನ್ಗಿರಿ ಬೆಟ್ಟಗಳ ಸಾಲ್ ಬರುತ್ತಲ್ಲ, ಆ ಸಾಲ್ಗಳಲ್ಲಿ ಇದು ಕೂಡ ಒಂದು ಬೆಟ್ಟ. ಇದರ ಎತ್ತರ ಸುಮಾರು 1930 ಮೀಟರ್ ಇದೆ ಅಂತೆ. ಹಬ್ಬ, ಎಷ್ಟೊಂದು ಹೈಟ್ ಅಲ್ವಾ. ಅದಕ್ಕೆ ಇದನ್ನು ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತ ಹೇಳೋದು. ಇದಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರು ಯಾಕೆ ಬಂತಪ್ಪ ಅಂದರೆ, ಈ ಬೆಟ್ಟದ ಮೇಲೆ ಮುಳ್ಳಯ್ಯ ಸ್ವಾಮಿ ಟೆಂಪಲ್ ಇರೋದ್ರಿಂದ. ಈ ಮುಳ್ಳಯ್ಯ ಯಾರಪ್ಪ ಅಂದರೆ, ಅವರು ಒಬ್ಬ ತಪಸ್ವಿಗಳು. ಈ ಬೆಟ್ಟ ಹತ್ತಿ ಗುಹೆಯಲ್ಲಿ ಕುತ್ಕೊಂಡು ತಪಸ್ ಮಾಡಿದಂಥ ಸಾಧಕರು. ಅದಕ್ಕೆ ಅವರ ಹೆಸರಲ್ಲಿ ಈ ಮುಳ್ಳಯ್ಯನಗಿರಿ ಅಂತ ಹೆಸರನ್ನ ಇಟ್ಟಿದ್ದಾರೆ. ಇಲ್ಲಿ ಮುಳ್ಳಯ್ಯನ ಗದ್ದಿಗೆ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ ರೋಡ್ ಹೇಗಿದೆ ಅಂತ, ಫುಲ್ ಗ್ರೀನರಿ ಇದೆ. ಇನ್ನೂ ಒಂಥರ ಖುಷಿ ಆಗುತ್ತೆ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ. ಅದು ಬೇರೆ, ವೆದರ್ ಬೇರೆ, ತುಂಬ ಕೂಲ್ ಆಗಿರುತ್ತೆ. ಏನೋ ನಮಗೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ, ಹೇಳೋದಕ್ಕಾಗಲ್ಲ. ನೀವೇ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಆ ಕಡೆ ಈ ಕಡೆ ಫುಲ್ ಹಸಿರಿಂದ ಇದೆ. ಆ ರೋಡ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಓಡಿಸೋದಕ್ಕೆ ಸ್ವಲ್ಪ ಕಷ್ಟ. ಇಲ್ಲಿ 2-wheeler ಮತ್ತು 4-wheeler ಮಾತ್ರ ಹೋಗ್ಬೋದು. ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ರೋಡ್ ತುಂಬಾ ಚಿಕ್ಕದು. ನಾವೀಗ ಬೆಟ್ಟ ಹತ್ತಾ ಇದ್ದೀವಿ. ರಿಯಲಿ ಸೂಪರ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನೋಡ್ತಾ ಇದ್ದೀರಲ್ಲ ಬೆಟ್ಟ ಎಷ್ಟು ಗ್ರೀನ್ ಆಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಲ್ಲಿ ಬೋರ್ಡ್ ಕೂಡ ಇತ್ತು, ಹುಲಿಗಳಿದೆ ಎಚ್ಚರಿಕೆ ಅಂತ. ಹುಲಿಯೂ ಇಲ್ಲಿ ಓಡಾಡುತ್ತೆ, ಬಿಕಾಸ್ ಇದು ಕಾಡು ಥರ ಇದೆ ಅಲ್ಲ. ಸೊ ಇಲ್ಲಿ ಕಾಡು ಪ್ರಾಣಿಗಳು ಇರುವಂಥ ಸಾಧ್ಯತೆ ತುಂಬಾ ಇದೆ.
ನೋಡಿ ಆ ಬೆಟ್ಟ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿ. ಇಲ್ಲಿ ಡ್ರೈವ್ ಮಾಡ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇರಬೇಕು. ಈಗ ತಾನೇ ಡ್ರೈವಿಂಗ್ ಕಲ್ತಿರೋರೆಲ್ಲ ಇಲ್ಲಿ ಬಂದು ಡ್ರೈವ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಇದು ತುಂಬ ರೋಡ್ ಚಿಕ್ಕದಿದೆ, ಮತ್ತು ಆ ಕಡೆಯಿಂದ ವೆಹಿಕಲ್ ಸಡನ್ ಆಗಿ ಬಂದರೆ ಟರ್ನಲ್ಲೆಲ್ಲ ನಿಮಗೆ ಯೂ ಟರ್ನ್ ತೊಗೊಳ್ಳುವಾಗ ತುಂಬ ಕಷ್ಟ ಆಗುತ್ತೆ. ಈ ರೋಡಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಬ್ಯಾರಿಯರ್ಸ್ ಹಾಕಿದ್ದಾರೆ, ಸೊ ಇದು ಸ್ವಲ್ಪ ಸೇಫ್ ಫೀಲ್ ಕೊಡುತ್ತೆ. ನಾವು ವಿತೌಟ್ ಎನಿ ಟೆನ್ಷನ್ ನಾವು ಡ್ರೈವ್ ಮಾಡ್ಬೋದು. ಬಟ್ ಕೆಲವೊಂದು ಕಡೆ ಈ ಥರ ಬ್ಯಾರಿಯರ್ಸ್ ಇಲ್ಲ, ಸೊ ಅಲ್ಲಿ ಡ್ರೈವ್ ಮಾಡುವಾಗ ಸ್ವಲ್ಪ ಭಯ ಆಗುತ್ತೆ. ನೋಡಿ ಈ ಥರ ಟರ್ನ್ ಎಲ್ಲ ತೊಗೊಳ್ಬೇಕಾಗಿರುತ್ತೆ. ರೋಡ್ ದೊಡ್ಡದಿಲ್ಲ ಅಂದರೆ ಸ್ವಲ್ಪ ಟರ್ನ್ ಮಾಡುವಾಗ ಕಷ್ಟ ಆಗುತ್ತೆ. ಇಲ್ಲೊಂದು ಕಡೆ ನಾವು ಸ್ಟಾಪ್ ಮಾಡಿ ಫುಲ್ ಆ ವ್ಯೂ ಏನಿದೆ ಅದನ್ನು ಎಂಜಾಯ್ ಮಾಡಿದ್ವಿ. ಸೊ ಇದು ನಾವು ಸ್ಟಾಪ್ ಮಾಡಿರೋಂಥ ಪ್ಲೇಸ್ ನೋಡ್ಬೋದು ನೀವು. ಫುಲ್ ಆ ಕಡೆ ಸೈಡೆಲ್ಲ ಫುಲ್ ಬೆಟ್ಟ ಇದೆ. ನನ್ನ ಹೇರ್ಸ್ ಎಲ್ಲ ಹಾರಾಡ್ತಿದೆಲ್ಲ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಾಳಿ ಎಷ್ಟು ಜೋರಾಗಿದೆ ಅಂತ. ಅಷ್ಟು ಒಂಥರ ಹೆವಿ ಗಾಳಿ ಇರುತ್ತೆ. ಹಾಗೆ ಅಲ್ಲಲ್ಲಿ ಈ ಥರ ಜರಿಗಳು, ಇದು ನಾನು ಒಂದು ಜರಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ, ಬಟ್ ಈ ಥರ ತುಂಬಾ ಜರಿ ಆನ್ ದ ವೇ ನಮಗೆ ಸಿಗುತ್ತೆ. ಸೊ ಎಲ್ಲ ಜರಿ ಹತ್ರನೂ ನಿಂತ್ಕೊಂಡೇನು ನಾವು ನೋಡ್ಕೊಂಡಿರಲಿಲ್ಲ, ಬಟ್ ಕೆಲವೊಂದು ಜರಿ ಹತ್ರ ನೋಡೋದಕ್ಕೆ ಮತ್ತು ಅದು ಅಟ್ಲೀಸ್ಟ್ ಆ ವಾಟರ್ ಹೇಗಿರುತ್ತೆ ಅಂತ ಕುಡಿದು ನೋಡಬೇಕು ಅಂತ ಫೀಲ್ಗೆ ಒಂದು ಕಡೆ ಇಳಿದಿದ್ವಿ. ಇಳಿದು ಅಲ್ಲಿ ಫೋಟೋ ಎಲ್ಲ ತೊಗೊಂಡು ನಾವು ಆ ನೀರನ್ನೆಲ್ಲ ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು, ಪ್ಯೂರ್ ವಾಟರ್. ನೀವು ಕೂಡ ನೋಡಿಕೊಂಡು ಎಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ಮಾತ್ರ ಸ್ಟಾಪ್ ಮಾಡಿ. ಸುಮ್ಮನೆ ಎಲ್ಲಂದ್ರಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಬಿಕಾಸ್ ನೀವನ್ನ ನೋಡಿದ್ದೀರಾ ರೋಡ್ ತುಂಬ ಚಿಕ್ಕದು. ಸೊ ಎಲ್ಲಂದ್ರಲ್ಲಿ ಸ್ಟಾಪ್ ಮಾಡೋದಕ್ಕಾಗಲ್ಲ, ಎಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ಸ್ಟಾಪ್ ಮಾಡಿ ಈ ಥರ ಜರಿನ ನೋಡೋದಕ್ಕೆ ಇಷ್ಟ ಇದ್ದರೆ ನಿಂತ್ಕೊಂಡು ನೋಡಬಹುದು. ನೀವೀಗ ನೋಡ್ತಾ ಇದ್ದೀರಲ್ಲ ಇದು ಸೀತಾಳಯ್ಯನಗಿರಿ. ಮುಳ್ಳಯ್ಯನಗಿರಿ ಹೋಗೋಕ್ಕಿಂತ ಮುಂಚೆ ಇದೊಂದು ಸಿಗುತ್ತೆ. ಇದೊಂದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕ ಬೆಟ್ಟ. ಇಲ್ಲಿಯೂ ಕೂಡ ಜನ ನಿಲ್ಲಿಸಿ ಟೆಂಪಲ್ ವಿಸಿಟ್ ಮಾಡಿ ಆ ಬೆಟ್ಟ ಹತ್ತಿ ಅದನ್ನು ಎಂಜಾಯ್ ಮಾಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಮುಳ್ಳಯ್ಯನಗಿರಿಗೆ ಹೋಗ್ತಾರೆ. ಈ ಸೀತಾಳಯ್ಯನಗಿರಿಯಿಂದ ಕೂಡ ಮುಳ್ಳಯ್ಯನಗಿರಿಗೆ ಒಂದು ಕಾಲುದಾರಿ ಇದೆಯಂತೆ, ಬಟ್ ನಮಗೆ ಅದು ಸಿಕ್ಕಿರೋ ನಾವು ರೋಡಲ್ಲೇ ಹೋಗಿದ್ದು. ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಜಾಕೆಟ್ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿದ್ದೀನಿ ಅಂತ. ಯಾಕೆ ಅಂದರೆ ಅಲ್ಲಿ ಅಷ್ಟು ಚಳಿ ಇತ್ತು. ನೀವು ಕೂಡ ಈ ಟ್ರಕ್ಕಿಂಗಿಗೆ ಬರುವಾಗ ಕೆಲವೊಂದು ಪಾಯಿಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಇಲ್ಲಿ ತುಂಬ ಚಳಿ ಇರೋದ್ರಿಂದ ನೀವು ಈ ಥರ ಎಲ್ಲ ಜಾಕೆಟ್ಸ್ ಎಲ್ಲ ತೊಗೊಂಡು ಬರಲೇಬೇಕು. ಕ್ಯಾಪ್ಸ್ ಜಾಕೆಟ್ಸ್ ಏನೇನು ನೆಸೆಸಿಟಿ ಇದೆ ಅದೆಲ್ಲ ತೊಗೊಂಡು ಬನ್ನಿ. ನೀವು ಅಂದ್ಕೊಳ್ಬೋದು ನನಗೇನು ಅಷ್ಟು ಚಳಿ ಆಗಲ್ಲ ಅಂತ, ಬಟ್ ರಿಯಲಿ ನೀವು ಇಲ್ಲಿ ಬಂದು ವೆದರ್ನ ನೋಡಬೇಕು, ತುಂಬ ಚಳಿ ಫೀಲ್ ಆಗುತ್ತೆ. ಸೊ ಬೆಟರ್ ಟು ಕ್ಯಾರಿ ಸ್ವೆಟರ್ಸ್ ಕ್ಯಾಪ್ಸ್ ಎಲ್ಲರೂ ತೊಗೊಂಡು ಬನ್ನಿ. ಹಾಗೆ ಟ್ರೆಕ್ಕಿಂಗ್ನ ಫಸ್ಟ್ ಟೈಮ್ ಮತ್ತು ಬಿಗ್ನರ್ಸ್ ಏನಾದರೂ ಮಾಡ್ತಾಯಿದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ. ಸೀತಾಳಯ್ಯನಗಿರಿ ನೀವು ಹತ್ಬೋದು, ಬಟ್ ಮುಳ್ಳಯ್ಯನಗಿರಿಗೆ ಸ್ವಲ್ಪ ಅದು ಹೈಟ್ ಇರೋದ್ರಿಂದ ನೀವು ಅಷ್ಟು ಈಸಿಯಾಗಿ ಅದನ್ನು ಹತ್ತೋದಕ್ಕಾಗಲ್ಲ. ಸೊ ಬಿಗ್ನರ್ಸ್ಗೆ ಡೆಫಿನೆಟ್ಲಿ ಅದು ಕಷ್ಟ ಆಗುತ್ತೆ. ಹಾಗೆ ಕಂಫರ್ಟಬಲ್ ಶೂಸ್ ಹಾಕ್ಕೊಳ್ಳಿ. ನೀವು ಟ್ರೆಕ್ಕಿಂಗ್ ಮಾಡುವಾಗ ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡಿ. ಇದು ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಸೀತಾಳಯ್ಯನಗಿರಿ ನೋಡ್ಬೋದು, ಇದು ತುಂಬ ಏನು ಹೈಟ್ ಇಲ್ಲ, ಜಸ್ಟ್ ಅಲ್ಲಿವರೆಗೆ ಏನು ನಿಮಗೆ ಕಾಣ್ತಾ ಇದೆ ಈಗ ಅಲ್ಲಿವರೆಗೆ ಹೋದರೆ ಸಾಕು. ಸೊ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ ಸೀತಾಳಯ್ಯನಗಿರಿ ಹತ್ತೋದಕ್ಕೆ. ಬನ್ನಿ ಮೇಲ್ಗಡೆಯಿಂದ ಹೇಗೆ ಕಾಣುತ್ತೆ ನೋಡೋಣ. ಬೆಟರ್ ನೀವು ಆಫ್ಟರ್ನೂನ್ ಟೈಮಲ್ಲಿ ಹೋದರೆ ನಿಮಗೆ ಆ ವೆದರ್ನ ಕೂಡ ಎಂಜಾಯ್ ಮಾಡ್ತೀರಾ, ಬಟ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋದರೆ ನಿಮಗೆ ಅದು ಫುಲ್ ಮಿಸ್ಟ್ ಕವರ್ ಆಗಿ ನಿಮ್ಗೆ ಏನೂ ಕಾಣೋದೇ ಇಲ್ಲ, ನೀವು ಟ್ರೆಕ್ಕಿಂಗ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ಸೊ ಬಟ್ ಆಫ್ಟರ್ನೂನ್, ನಾವು ಆಫ್ಟರ್ನೂನೇ ಹೋಗಿರೋದು, ಬಟ್ ಸ್ಟಿಲ್ ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ಲೌಡಿ ವೆದರ್ ಇದೆ. ಮತ್ತು ನಾವು ಹೋಗಿದ್ದು ರೇನಿ ಸೀಸನ್ ಆಗಿದ್ದರಿಂದ ಸ್ವಲ್ಪ ಮಳೆ ಬೀಳ್ತಾನೆ ಇತ್ತು, ಅದು ಕೂಡ ಸ್ವಲ್ಪ ಡೇಂಜರ್ ನೋಡ್ಕೊಂಡು ಹೋಗಿ. ತುಂಬಾ ಮಳೆ, ಹೆವಿ ಮಳೆ ಇದ್ರೂ ಕೂಡ ನಿಮಗೆ ಟ್ರೆಕ್ಕಿಂಗ್ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ. ಸೊ ಮೀಡಿಯಮ್ ಇದ್ದರೆ ಮಳೆ ನೀವು ಹೋಗ್ಬೋದು, ನೀಟಾಗಿ ನೀವು ಹತ್ಬೋದು ಬೆಟ್ಟನ, ಎಂಜಾಯ್ ಮಾಡ್ಬೋದು. ಕ್ಲೌಡ್ ಎಲ್ಲ ನಿಮಗೆ ಹಾಗೆ ಮುಂದೆನೇ ಪಾಸ್ ಆಗ್ತಾ ಇರೋ ಥರ ಫೀಲ್ ಕೊಡುತ್ತೆ. ನೋಡಿ ಎಷ್ಟು ಕ್ಲೌಡಿ ಕ್ಲೌಡಿ ವೆದರ್ ಇದೆ, ನಿಮಗೇನು ಕಾಣೋದಿಲ್ಲ, ಸುತ್ತಮುತ್ತ ಫುಲ್ ಕವರ್ ಆಗಿಬಿಟ್ಟಿರುತ್ತೆ. ಹಾಗೆ ಕ್ಲೌಡ್ ಪಾಸ್ ಆದಮೇಲೆ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ. ಸೊ ನೀವು ವೇಟ್ ಮಾಡಬೇಕು, ಅಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ರೆ ಕ್ಲೌಡ್ ಪಾಸ್ ಆಗಿ ಕ್ಲಿಯರ್ ವೆದರ್ ಕೂಡ ಕಾಣುತ್ತೆ. ವಿಂಡ್ ಸೌಂಡ್ ಕೇಳಿ ಅಂತ ನಾನು ಮ್ಯೂಸಿಕ್ನ
ಮ್ಯೂಟ್ ಮಾಡಿದ್ದೀನಿ, ನೀವು ಕೇಳಿಸ್ಕೊಳ್ಬೋದು ಅದು ಗಾಳಿದು ಸೌಂಡ್ ಹೇಗಿದೆ ಅಂತ. ಅಷ್ಟು ಹೆವಿ ಗಾಳಿ ಇರುತ್ತೆ, ಮತ್ತು ಮೋಡಗಳೆಲ್ಲ ಹೇಗೆ ಪಾಸ್ ಆಗ್ತದೆ ನೀವೇ ನೋಡ್ಬೋದಲ್ಲ. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಪಾಸ್ ಆಗ್ತದೆ. ಫುಲ್ ಕ್ಲೌಡಿ ಕ್ಲೌಡಿ ವೆದರ್ ತುಂಬ ಹೇಗಿರುತ್ತೆ ಅಂದರೆ, ಸ್ವಲ್ಪ ಹೊತ್ತು ನಿಮಗೆ ಮುಂದೆಯೇ ಸ್ವಲ್ಪ ನಿಮ್ಮ ಜಸ್ಟ್ 2-3 feet ಡಿಸ್ಟೆನ್ಸಲ್ಲೂ ನಿಮಗೇನು ಕಾಣೋದಿಲ್ಲ, ಅಷ್ಟು ಫುಲ್ ಕ್ಲೌಡಿ ಆಗಿಬಿಡುತ್ತೆ ಸಡನ್ನಾಗಿ. ಹಾಗೆ ಸಡನ್ನಾಗಿ ಅದು ಮೂವ್ ಆಗುತ್ತೆ ವೆದರ್, ಮತ್ತು ರಿಯಲಿ ನೀವು ಎಂಜಾಯ್ ಮಾಡ್ಬೋದು. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಮುಳ್ಳಯ್ಯನಗಿರಿ ಕಡೆ ಹೊರಟಿದ್ದೀವಿ. ನೀವೇ ನೋಡ್ಬೋದು ಇಲ್ಲಿ ಬೆಟ್ಟಗಳು ಹೇಗೆ ಕಾಣ್ತಾ ಇದೆ ಅಂತ, ಸಖತ್ತಾಗಿದೆ. ತಲುಪುವಷ್ಟರಲ್ಲಿ ಫುಲ್ ಹೆವಿ ರೇನ್ ಸ್ಟಾರ್ಟ್ ಆಗೋಯಿತು, ಹಾಗೆ ಫುಲ್ ಮಿಸ್ಟಿ ಆಗೋಯಿತು. ಜಸ್ಟ್ 1 feet ಡಿಸ್ಟೆನ್ಸಲ್ಲೂ ನಮಗೇನೂ ಕಾಣ್ತಾ ಇರಲಿಲ್ಲ. ಸೊ ನಾನು ವಿಡಿಯೋ ಮಾಡಲಿಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಹೆವಿ ರೇನ್ ನಮ್ಮ ಮೇಲೆ ಹತ್ತೋದಕ್ಕೂ ತುಂಬ ಪ್ರಾಬ್ಲಮ್ ಆಯಿತು. ಹತ್ತೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಎಷ್ಟು ಹೆವಿ ರೇನ್ ಇತ್ತು ಅಂದರೆ ಇನ್ನು ಹತ್ತೋದ್ರೆ ಫುಲ್ ನೆನೆದೋಗ್ಬಿಡ್ತೀವಿ ಅಂತ ಹೇಳಿ ನಾವು ವಾಪಸ್ ಬಂದುಬಿಟ್ವಿ. ಸೊ ನಾನು ಇಲ್ಲಿ ಕೆಲವೊಂದು ಫೋಟೋಗಳನ್ನ ತೋರಿಸ್ತಾ ಇದ್ದೀನಿ, ನಿಮಗೆ ಹೇಗೆ ಕಾಣ್ಬೋದು ಮುಳ್ಳಯ್ಯನಗಿರಿ ಅಂತ ಒಂದು ಐಡಿಯಾ ಸಿಗೋದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ. ವಾಪಸ್ ಹೋಗ್ತಾ ಇದ್ದೀವಿ, ಬಾಯ್.